ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಮುರುಘಾ ಮಠದ ಶಿವಮೂರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆಯೊಂದು ಆಗಿದೆ. ಇನ್ನು ಈ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ಇರುವ ಕಾರಣಕ್ಕಾಗಿ, ಹಾಗೆ ಆರೋಪ ಮುಕ್ತವಾಗಿ ಹೊರಬರುವವರೆಗೂ ಕೂಡ ನಾನು ಈ ವ್ಯಕ್ತಿಗೆ ಸ್ವಾಮೀಜಿ ಅಂತಾಗ್ಲಿ ಶ್ರೀ ಅಂತಾಗ್ಲಿ ಗೌರವ ಕೊಟ್ಟು ಕರೆಯೋದಿಕ್ಕೆ ಹೋಗೋದಿಲ್ಲ. ಆರೋಪಿ ಸ್ಥಾನದಲ್ಲಿ ಇರುವಂತ ಕಾರಣಕ್ಕಾಗಿ ಶಿವಮೂರ್ತಿ ಅಂತಾನೆ ನಾನು ಕರಿತೀನಿ. ಹಿಂದಿನ ವಿಡಿಯೋದಲ್ಲೂ ಕೂಡ ಆ ಮಾತನ್ನ ಹೇಳಿದ್ದೆ, ಇವತ್ತಿನ ವಿಡಿಯೋದಲ್ಲೂ ಕೂಡ ಅದನ್ನ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಜೊತೆಗೆ ಹಿಂದಿನ ಸಾಕಷ್ಟು ವಿಡಿಯೋ ಮೂಲಕ ಪ್ರಕರಣ ಏನು, ಅದರ ಆಳಾಗಲೇ ಏನು, ಮಠದೊಳಗಡೆ ಏನೇನು ಆಗ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟ ಏನೇನು ಬೆಳವಣಿಗೆ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದರ ಬದಲಾಗಿ ಇವತ್ತಿನ ಮಹತ್ವದ ಕಾನೂನು ಬೆಳವಣಿಗೆ ಏನು, ಅದನ್ನು ಮಾತ್ರ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. ಬಂಧುಗಳೇ, ಈ ಮುರುಘಾ ಮಠದ ಶಿವಮೂರ್ತಿ ನಿರಂತರವಾಗಿ ಜಾಮೀನಿಗೆ ಪ್ರಯತ್ನ ಪಡ್ತಾನೆ ಇದ್ರು, ಆದರೆ ಹೆಚ್ಚು ಕಡಿಮೆ ಒಂದು ವರ್ಷಗಳ ಕಾಲ ಜಾಮೀನು ಸಿಕ್ಕಿರಲಿಲ್ಲ. ಪ್ರಕರಣ ತೀರಾ ಗಂಭೀರ ಆಗಿರುವಂತ ಕಾರಣಕ್ಕಾಗಿ ಈ ವ್ಯಕ್ತಿ ಆ ಪ್ರಕರಣದಲ್ಲಿ ಭಾಗಿ ಆಗಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಸಾಕ್ಷಿ ಎಲ್ಲವೂ ಕೂಡ ಸಾರಿ ಸಾರಿ ಹೇಳ್ತಿದ್ದಂತ ಕಾರಣಕ್ಕಾಗಿ ಜಾಮೀನು ಸಿಕ್ಕಿರಲಿಲ್ಲ. ಆದರೆ ಅಂತಿಮವಾಗಿ ಜಾಮೀನು ಸಿಕ್ಕಿದೆ, ಆದರೆ ಜೈಲಿನಿಂದ ಹೊರಬರುವಂತ ಭಾಗ್ಯ ಸಿಕ್ಕಿಲ್ಲ. ಯಾವ ಕಾರಣಕ್ಕಾಗಿ, ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಆ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳೇ, ಈ ಮುರುಘಾ ಮಠದ ಶಿವಮೂರ್ತಿ ವಿರುದ್ಧ ಎರಡು ಪ್ರಕರಣ ದಾಖಲಾಗಿತ್ತು, ಅಂದ್ರೆ ಎರಡು FIR ದಾಖಲಾಗಿತ್ತು. ಮೊದಲ ಪ್ರಕರಣ ಯಾವುದಪ್ಪ ಅಂದ್ರೆ, ಮಠದ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದಂತ ಇಬ್ಬರು ವಿದ್ಯಾರ್ಥಿನಿಯರಿಗೆ ಈ ಸ್ವಾಮೀಜಿ ಅಂದ್ರೆ ಈ ಶಿವಮೂರ್ತಿ ಬೇರೆ ರೀತಿಯಾದಂತಹ ಹಿಂಸೆಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಪ್ರಕರಣ. ಅದನ್ನ ಬಾಯ್ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ, ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ಹಾಸ್ಟೆಲ್ ವಾರ್ಡನ್ ಆಗಿರುವಂತಹ ರಶ್ಮಿ ಮೂಲಕ ವಿದ್ಯಾರ್ಥಿನಿಯನ್ನ ಕರೆಸ್ಕೊಳ್ತಾ ಇದ್ರು, ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಪ್ರಕರಣ. ಆ ವಿದ್ಯಾರ್ಥಿನಿಯರು ಒಡನಾಡಿ ಸಂಸ್ಥೆ ಮೂಲಕ ಮೈಸೂರಿನಲ್ಲಿ ದೂರನ್ನು ದಾಖಲಿಸಿದ್ರು. ಅದಾದ ಬಳಿಕ ಆ ಪ್ರಕರಣವನ್ನ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಅಂತಿಮವಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿನಗಳ ಕಾಲ ಈ ಮುರುಘಾ ಮಠದ ಶಿವಮೂರ್ತಿಯನ್ನ ಬಚಾವ್ ಮಾಡುವಂತ ಎಲ್ಲ ಪ್ರಯತ್ನವೂ ಕೂಡ ನಡೆದಿತ್ತು. ಆದರೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದಂತ ಕಾರಣಕ್ಕಾಗಿ 1/9/2022 ಬಂಧಿಸಲಾಗಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ದಾಖಲಾಗಿತ್ತು, ಅಂದ್ರೆ ಎರಡನೇ FIR ದಾಖಲಾಗಿರುತ್ತೆ. ಮಠದ ಅಡುಗೆ ಕೆಲಸವನ್ನ ಮಾಡ್ತಿದ್ದಂತ ಓರ್ವ ಸಹಾಯಕಿ ತನ್ನೆರಡು ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಹಿಂಸೆ ಆಗಿದೆ ಎನ್ನುವ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ರು. ಅದು ಎರಡನೇ ಪ್ರಕರಣ. ಈಗ ಸದ್ಯಕ್ಕೆ ಒಂದನೇ ಪ್ರಕರಣದಲ್ಲಿ ಈ ಮುರುಘಾ ಮಠದ ಶಿವಮೂರ್ತಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿಗಾಗಿ ಈ ಹಿಂದೆ ಚಿತ್ರದುರ್ಗದಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ರು. ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಪ್ರಯತ್ನ ಪಟ್ಟಿದ್ರು, ಆದರೆ ಕೋರ್ಟ್ ಜಾಮೀನನ್ನು ತಿರಸ್ಕಾರ ಮಾಡಿತ್ತು. ಅದಾದ ಬಳಿಕವೂ ಕೂಡ ನಿರಂತರವಾಗಿ ಜಾಮೀನಿಗೆ ಪ್ರಯತ್ನವನ್ನು ಪಡ್ತಾನೆ ಇದ್ರು. ಅಂತಿಮವಾಗಿ ಹೈಕೋರ್ಟ್ನಲ್ಲಿ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಿದ್ರು. ಅಲ್ಲಿ ಅವರು ಪ್ರಮುಖವಾಗಿ ವಾದ ಮಂಡಿಸಿದಂಥ ವಿಚಾರ ಏನಪ್ಪ ಅಂದರೆ, ಈ ಪ್ರಕರಣದಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಏನೋ ಇದೆ. ಅಂದರೆ ಮೊದಲೇ ಪ್ಲಾನ್ ಮಾಡಿಕೊಂಡು ಈ ವ್ಯಕ್ತಿಯನ್ನು ಸಿಕ್ಕಾಕ್ಸುವಂಥ ಪ್ರಯತ್ನ ಪಡಲಾಗಿದೆ. ಆ ವಿದ್ಯಾರ್ಥಿನಿಯರು ಯಾಕೆ ಮೈಸೂರಿಗೆ ಹೋಗಿ ಒಡನಾಡಿ ಸಂಸ್ಥೆ ಮೂಲಕ ದೂರು ದಾಖಲಿಸಬೇಕಿತ್ತು, ಚಿತ್ರದುರ್ಗದಲ್ಲೇ ಅವರು ದೂರು ದಾಖಲಿಸಬೇಕಾಗಿತ್ತು, ಇದರ ಹಿಂದೆ ಬೇರೇನೋ ಷಡ್ಯಂತ್ರ ಇದೆ, ಕುತಂತ್ರ ಇದೆ ಎನ್ನುವ ರೀತಿಯಲ್ಲಿ ವಾದ ಮಂಡಿಸಿದ್ರು. ಅದಕ್ಕೆ ಸರ್ಕಾರದ ಪರ ವಕೀಲರು ಜೊತೆಗೆ ಒಡನಾಡಿ ಸಂಸ್ಥೆಯ ಪರ ವಕೀಲರು ತೀವ್ರವಾದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಅವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ವಾದ ಮಂಡಿಸಿದ್ರು. ಈ ವ್ಯಕ್ತಿ ಪ್ರಭಾವಿ ಆಗಿರುವಂತಹ ಕಾರಣಕ್ಕಾಗಿ ಜಾಮೀನು ಸಿಕ್ಕು ಹೊರಗಡೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ, ಬೆದರಿಕೆ ಹಾಕ್ಬೋದು ಅಥವಾ ಸಾಕ್ಷಿ ನಾಶವನ್ನು ಮಾಡಬಹುದು, ಹೀಗಾಗಿ ಜಾಮೀನು ಕೊಡುವ ಹಾಗಿಲ್ಲ ಅಂತ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಇವತ್ತು ಆದೇಶವನ್ನ ಬಾಕಿ ಉಳಿಸಿಕೊಂಡಿತ್ತು. ಅಂತಿಮವಾಗಿ ತನ್ನ ಆದೇಶವನ್ನ ಹೊರಡಿಸಿದೆ. ಆ ಪ್ರಕಾರವಾಗಿ ಮುರುಘಾ ಮಠದ ಶಿವಮೂರ್ತಿಗೆ ಜಾಮೀನನ್ನು ನೀಡಿದೆ. ನಾನು ಆಗಲೇ ಹೇಳಿದ ಹಾಗೆ ಕೇವಲ ಮೊದಲ ಪ್ರಕರಣದಲ್ಲಿ ಮಾತ್ರ ಇದೀಗ ಮುರುಘಾ ಮಠದ ಶಿವಮೂರ್ತಿಗೆ ಜಾಮೀನು ಸಿಕ್ಕಿದೆ. ಎರಡನೇ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿ ಬೇಲ್ಗೋಸ್ಕರ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಿ ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಹೊರಡಿಸಬೇಕಾಗುತ್ತೆ. ಆನಂತರ ಮಾತ್ರ ಮುರುಘಾ ಮಠದ ಶಿವಮೂರ್ತಿ ಹೊರಬರೋದಿಕ್ಕೆ ಅಥವಾ ಬಿಡುಗಡೆ ಆಗೋದಿಕ್ಕೆ ಅವಕಾಶ ಇರುತ್ತೆ. ಆದರೆ ಮೊದಲ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರುವಂಥ ಕಾರಣಕ್ಕಾಗಿ ಎರಡನೇ ಪ್ರಕರಣವೂ ಕೂಡ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಇರುವಂಥ ಕಾರಣಕ್ಕಾಗಿ ಬಹುತೇಕ ಎರಡನೇ ಪ್ರಕರಣದಲ್ಲೂ ಕೂಡ ಜಾಮೀನು ಸಿಗುತ್ತೆ. ಸದ್ಯದಲ್ಲೇ ಈ ಮುರುಘಾ ಮಠದ ಶಿವಮೂರ್ತಿ ಬಿಡುಗಡೆ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಇದು ಒಂದು ವಿಚಾರ. ಮತ್ತೊಂದು, ಈಗ ಜಾಮೀನು ಮಾತ್ರ ನೀಡಿಲ್ಲ, 7 ಪ್ರಮುಖವಾದಂಥ ಅತ್ಯಂತ ಕಠಿಣವಾದಂಥ ಷರತ್ತನ್ನು ವಿಧಿಸಲಾಗಿದೆ. ಆ ಷರತ್ತು ಏನೇನಪ್ಪ ಅಂದರೆ, ಒಂದು, ಈ ಮುರುಘಾ ಮಠದ ಶಿವಮೂರ್ತಿ ಚಿತ್ರದುರ್ಗಕ್ಕೆ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡುವ ಹಾಗಿಲ್ಲ. ಮತ್ತೊಂದು, ಬೇರೆ ಕಡೆಗೆ ಎಸ್ಕೇಪ್ ಆಗಬಹುದು ಎನ್ನುವ ಕಾರಣಕ್ಕಾಗಿ ಪಾಸ್ಪೋರ್ಟನ್ನು
ಸರೆಂಡರ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಕೋರ್ಟ್ಗೆ ಸರೆಂಡರ್ ಮಾಡಬೇಕಾಗತ್ತೆ. ಇನ್ನು ಇಬ್ಬರ ಶ್ಯೂರಿಟಿ ನೀಡೋದಕ್ಕೆ ಸೂಚನೆ ಕೊಡಲಾಗಿದೆ. ಹಾಗೆ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಪ್ಪದೆ ಹಾಜರಾಗಲೇಬೇಕು. ಕೋರ್ಟ್ನ ಎಲ್ಲ ವಿಚಾರಣೆಯಲ್ಲೂ ಕೂಡ ಭಾಗಿ ಆಗಲೇಬೇಕಾಗತ್ತೆ. ಇನ್ನು ಇಂತಹ ಕೃತ್ಯವನ್ನ ಯಾವುದೇ ಕಾರಣಕ್ಕೂ ಪುನರಾವರ್ತಿಸಬಾರದು, ಮತ್ತೊಮ್ಮೆ ಅಂತಹ ಕೆಲಸವನ್ನ ಮಾಡಬಾರದು ಎನ್ನುವಂತ ಸೂಚನೆ. ಮತ್ತೊಂದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗ್ಲಿ ಬೆದರಿಸೋದಾಗ್ಲಿ ಅಂತಹ ಕೃತ್ಯವನ್ನ ಮಾಡುವ ಹಾಗಿಲ್ಲ. ಕೊನೆಯದಾಗಿ ಇನ್ನೊಂದು ಷರತ್ತೇನಪ್ಪ ಅಂದ್ರೆ, ಇದರಲ್ಲಿ ಯಾವುದಾದ್ರೂ ಕಂಡೀಷನ್ ಅನ್ನ ಮೀರಿದ್ದೇ ಆದಲ್ಲಿ, ಸಾಕ್ಷಿಯನ್ನ ಬೆದರಿಸಿದ್ದೇ ಆದಲ್ಲಿ, ಕಂಡೀಷನ್ ವೈಲೇಟ್ ಮಾಡಿದ್ರೆ ಬೇಲ್ ಕ್ಯಾನ್ಸಲ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಯಾವಾಗ ಈ ರೀತಿಯಾದಂತ ಕಠಿಣ ಷರತ್ತನ್ನ ವಿಧಿಸಲಾಗುತ್ತೆ ಅಂದ್ರೆ, ಆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯ ಪಾತ್ರ ಬಹಳ ದೊಡ್ಡದಾಗಿದೆ ಅಥವಾ ಪ್ರಮುಖವಾಗಿದೆ ಅಂತ ಕೋರ್ಟ್ಗೆ ಅನಿಸ್ತಾಗ ಮಾತ್ರ ಈ ರೀತಿಯಾಗಿ ಷರತ್ತನ್ನ ವಿಧಿಸೋದಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಷರತ್ತನ್ನ ವಿಧಿಸಲಾಗಿದೆ. ಇನ್ನು ಸಹಜವಾಗಿ ಚರ್ಚೆ ಆಗ್ತಾ ಇರುತ್ತೆ, ಬೇಲ್ ಆಯ್ತು, ಜಾಮೀನ್ ಆಯ್ತು ಅಂದ್ರೆ ಈ ಮುರುಘಾಮಠದ ಶಿವಮೂರ್ತಿಗೆ ಇಲ್ಲಿ ಮುನ್ನಡೆ ಆಗಬಿಡ್ತಾ, ಮುರುಘಾಮಠದ ಶಿವಮೂರ್ತಿ ಇಲ್ಲಿ ಗೆಲುವನ್ನ ಸಾಧಿಸಿಬಿಟ್ರ ಅಂತ ಅಲ್ಲ. ನಮ್ಮ ಕಾನೂನು ಸಂತ್ರಸ್ತರಿಗೆ ಯಾವ ರೀತಿಯಾಗಿ ಅವಕಾಶವನ್ನ ಕೊಡುತ್ತೋ, ಆರೋಪಿ ಸ್ಥಾನದಲ್ಲಿ ಇರುವಂತವರಿಗೂ ಕೂಡ ಅಂಥದ್ದೇ ಅವಕಾಶ ಕೊಡುತ್ತೆ. ತೀರಾ ಜನಸಾಮಾನ್ಯರಾಗಿದ್ರೆ, ಸರಿಯಾದ ರೀತಿಯಲ್ಲಿ ವಾದ ಮಾಡೋದಕ್ಕೆ ಅವ್ರ ಪರ ವಕೀಲರು ಇಲ್ಲ ಅಂತಾದ್ರೆ ಅವ್ರಿಗೆ ಜಾಮೀನ್ ಸಿಗೋದೆಲ್ಲ ಕೂಡ ಬಹಳ ಕಷ್ಟ ಆಗುತ್ತೆ. ಈ ರೀತಿ ಪ್ರಭಾವಿ ವ್ಯಕ್ತಿಗಳಾಗಿದ್ರೆ, ಹಣಕಾಸು ಬಹಳ ಚೆನ್ನಾಗಿ ಇರುವಂತವರಾಗಿದ್ರೆ, ತುಂಬಾ ಇನ್ಫ್ಲುಯೆನ್ಸ್ ಇರುವಂತ ವ್ಯಕ್ತಿಗಳಾಗಿದ್ರೆ, ಅವ್ರ ಪರವಾಗಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಲಾಯರ್ಗಳಿದ್ರೆ, ಅವ್ರು ಕೋರ್ಟ್ನಲ್ಲಿ ಸೂಕ್ತವಾದಂತ ರೀತಿಯಲ್ಲಿ ವಾದ ಮಂಡಿಸಿ ಜಾಮೀನನ್ನು ಆರಾಮಾಗಿ ಪಡ್ಕೊಂಡು ಬಿಡ್ತಾರೆ. ಈಗಾಗಲೇ ಹೆಚ್ಚು ಕಡಿಮೆ 1 ವರ್ಷ 1 ತಿಂಗಳಿಂದ ಮುರುಘಾಮಠದ ಶಿವಮೂರ್ತಿ ಜೈಲಿನಲ್ಲಿ ಇದ್ರು. ಒಂದು ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಲ್ಲವೂ ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಜಾಮೀನು ಸಿಗೋದೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾದಂತ ಪ್ರಕ್ರಿಯೆ. ಇಲ್ಲಿ ಮುರುಘಾಮಠದ ಶಿವಮೂರ್ತಿಗೆ ಮುನ್ನಡೆ ಆಯಿತು, ಗೆಲುವು ಸಿಕ್ತು ಅಂತ ನಾವು ಯಾವುದೇ ಕಾರಣಕ್ಕೂ ವ್ಯಾಖ್ಯಾನ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅದನ್ನ ಬಣ್ಣಿಸೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ಹಾಗೆ ಮುಂದಿನ ಸಂಗತಿ ಏನಪ್ಪ ಅಂದ್ರೆ, ಈಗ ಸಹಜವಾಗಿ ಒಂದಷ್ಟು ಆತಂಕ ಎಲ್ಲವೂ ಕೂಡ ಇದ್ದೇ ಇದೆ. ಆ ಮಕ್ಕಳು, ಇಬ್ಬರು ವಿದ್ಯಾರ್ಥಿನಿಯರು ಯಾರು ದೂರು ಕೊಟ್ಟಿದ್ರು, ಆ ಮಕ್ಕಳು ಸದ್ಯ ಪಿ ಯು ಸಿಯಲ್ಲಿ ಓದ್ತಾ ಇದ್ದಾರೆ. ಆ ಮಕ್ಕಳ ಮೇಲೆ ಏನಾದರೂ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆಯಾ, ಮಕ್ಕಳಿಗೆ ಹೆದರಿಸಬಹುದಾ, ಬೆದರಿಕೆ ಹಾಕಬಹುದಾ, ಇಂತಹ ಆತಂಕ ಎಲ್ಲವೂ ಕೂಡ ಇದ್ದೇ ಇದೆ. ಜೊತೆಗೆ ಆ ಮಕ್ಕಳನ್ನು ಕಾಪಾಡಿಕೊಳ್ಳೋದು ಈಗ ಬಹಳ ದೊಡ್ಡ ಮಟ್ಟಿಗಿನ ಸವಾಲು. ಆ ಮಕ್ಕಳಿಗೆ ಸೂಕ್ತ ರೀತಿಯಾದಂಥ ರಕ್ಷಣೆಯನ್ನು ಒದಗಿಸಬೇಕಾಗತ್ತೆ. ಆ ರಕ್ಷಣೆಯನ್ನು ಒದಗಿಸೋದು ಕೂಡ ಸವಾಲಿನ ಕೆಲಸ. ಇಲ್ಲ ಅಂತಾದರೆ ಆ ಮಕ್ಕಳ ಮೇಲೆ ಬೆದರಿಸುವಂತಹದ್ದು ಅಥವಾ ಪ್ರಭಾವ ಬೀರುವಂಥದ್ದು ಅಂತಹ ಸಾಧ್ಯತೆಯನ್ನ ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಅಂತಹ ಪ್ರಯತ್ನವೂ ಕೂಡ ಬೇರೆ ಬೇರೆ ಪ್ರಕರಣದಲ್ಲಿ ನಡೆಯುತ್ತೆ, ಇಲ್ಲೂ ಕೂಡ ಹಾಗೆ ಆದರೂ ಕೂಡ ಅಚ್ಚರಿ ಇಲ್ಲ. ನಾವು ಅದನ್ನು ಗಮನಿಸಬೇಕಾಗತ್ತೆ ಇವೆಲ್ಲವೂ ಕೂಡ ಒಂದು ಕಡೆಯಿಂದಾದರೆ. ಕೊನೆಯದಾಗಿ ಇನ್ನೊಂದು ವಿಚಾರ, ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಕುತೂಹಲ ಇದ್ದೇ ಇರುತ್ತೆ, ಶಿಕ್ಷೆ ಯಾವಾಗ ಪ್ರಕಟ ಆಗತ್ತೆ ಅಥವಾ ಅಂತಿಮ ತೀರ್ಪು ಯಾವಾಗ ಬರುತ್ತೆ ಅಂತೇಳಿ. ಈ ಪ್ರಕರಣದ ವಿಚಾರಣೆ ಈಗಾಗಲೇ ನಡೀತಾ ಇದೆ, ಸಾಕ್ಷಿ ವಿಚಾರಣೆ, ಏನೇನು ಕಾನೂನು ಪ್ರಕ್ರಿಯೆ ನಡಬೇಕು ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಈ ಹಿಂದೆ ಏನು ಮಾಡಿದ್ರು, ಸಾಕ್ಷಿ ವಿಚಾರಣೆ ನಡೀಬಾರದು ಅಂತೇಳಿ ಕೂಡ ಕೋರ್ಟ್ ಮೂಲಕ ತಡೆಯಾಜ್ಞೆ ತರುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಪ್ರಕರಣ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ಅಂತಿಮವಾಗಿ ಸಾಕ್ಷಿ ವಿಚಾರಣೆ ಎಲ್ಲವೂ ಕೂಡ ಮತ್ತೆ ಆರಂಭ ಆಗಿತ್ತು. ಈಗಾಗಲೇ ಸಾಕ್ಷಿ ವಿಚಾರಣೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಸದ್ಯದಲ್ಲೇ ತೀರ್ಪು ಹೊರಬೀಳುವಂಥ ಸಾಧ್ಯತೆಯೂ ಕೂಡ ಇದೆ. ತೀರ್ಪು ಏನು ಬರುತ್ತೆ ಅದು ಈಗ ಎಲ್ಲರಲ್ಲೂ ಇರುವಂಥ ಕುತೂಹಲ. ಜಾಮೀನು ಸಿಗುತ್ತೋ, ಜಾಮೀನು ಸಿಗಲ್ವೋ, ಜೈಲಿಂದ ಸದ್ಯಕ್ಕೆ ಬಿಡುಗಡೆ ಆಗ್ತಾರೋ ಆಗಲ್ವೋ, ಅದೆಲ್ಲವೂ ಕೂಡ ಸೆಕೆಂಡ್ರಿ. ಕಾನೂನು ಪ್ರಕ್ರಿಯೆ ಅಂದ್ಮೇಲೆ ಅವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಜಾಮೀನು ಸಿಗೋದು, ಜೈಲಿಂದ ಹೊರಗಡೆ ಬರೋದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಏನು ಹೊರಬೀಳುತ್ತೆ? ಮುರುಘಾಮಠದ ಶಿವಮೂರ್ತಿ ತಪ್ಪಿಲ್ಲ ಅಂತೇಳಿ ಏನಾದರೂ ಕಂಪ್ಲೀಟ್ ಹೊರಗಡೆ ಬಂದು ಬಿಡ್ತಾರಾ, ಈ ಪ್ರಕರಣದಿಂದ ಮುಕ್ತವಾಗ್ತಾರಾ, ಅಥವಾ ಇಂತಿಷ್ಟು ವರ್ಷಗಳ ಕಾಲ ಅಂತೇಳಿ ಶಿಕ್ಷೆಯನ್ನು ವಿಧಿಸಿ ಮತ್ತೊಮ್ಮೆ ಜೈಲಿಗೆ ತಳ್ಳಲಾಗುತ್ತಾ, ಅದನ್ನು ಈಗ ಕಾದು ನೋಡಬೇಕಾಗಿದೆ. ಎಲ್ರಿಗೂ ಕೂಡ ಸದ್ಯಕ್ಕೆ ಕುತೂಹಲ ಇರೋದು ತೀರ್ಪಿಗೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆಯಾಗಿ ಸದ್ಯಕ್ಕಂತೂ ಜಾಮೀನು ಸಿಕ್ಕಿದೆ, ಆದರೆ ಜೈಲಿನಿಂದ ಬಿಡುಗಡೆ ಆಗುವಂಥ ಭಾಗ್ಯ ಅಂತೂ ಮುರುಘಾಮಠದ ಶಿವಮೂರ್ತಿಗೆ ಇಲ್ಲ. ಎರಡನೇ ಪ್ರಕರಣದಲ್ಲೂ ಜಾಮೀನು ಸಿಕ್ತು ಅಂತಾದರೆ ಜೈಲಿನಿಂದ ಹೊರಗಡೆ ಬರ್ತಾರೆ, ಆದರೂ ಕೂಡ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಡುವ ಹಾಗಿಲ್ಲ. ಇವರೆಲ್ಲರಿಗೂ ಕೂಡ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಡಬೇಕು ಅಂತಲೇನಿಲ್ಲ. ಈ ಶಾಖಾ ಮಠಗಳು ಬೇಕಾದಷ್ಟು ಕಡೆ ಇದೆ, ದಾವಣಗೆರೆಯಲ್ಲಿದೆ, ಬೇರೆ ಬೇರೆ ಕಡೆಗಳಲ್ಲಿದೆ, ಅಲ್ಲಿ ಯಾವುದೋ ಒಂದು ಮಠಕ್ಕೆ ಹೋಗಿ ಆಶ್ರಯ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಂಧುಗಳೇ, ಏನಂತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಜಾಮೀನು ಸಿಕ್ಕಿರುವಂಥ ವಿಚಾರಣೆಗೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯ ಏನು? ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಜಾಮೀನು ಸಿಕ್ಕಿರುವಂಥ ಕಾರಣಕ್ಕಾಗಿ ಸದ್ಯಕ್ಕಿರುವಂಥ ಆತಂಕ ಅಂದರೆ ಆ ಮಕ್ಕಳನ್ನು ರಕ್ಷಣೆ ಮಾಡೋದು ಹೇಗೆ ಅಂತ ಒಂದು ಆತಂಕ. ಮತ್ತೊಂದು, ಪ್ರಭಾವಿಗಳಿಗೆ ಜಾಮೀನು ಸಿಗತ್ತೆ ಸಾಧಾರಣವಾಗಿ, ಜನಸಾಮಾನ್ಯರು ಇದೇ ಪ್ಲೇಸ್ನಲ್ಲಿದ್ದರೆ ಜಾಮೀನು ಸಿಗೋದು ಬಹಳ ಕಷ್ಟವೇ ಇತ್ತು, ಅದೊಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಾರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.